ಮೂಡಲ್ದನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ನಮ್ಮ ನಿಮ್ಮ ಒಂದು ಅತ್ಯುತ್ತಮವಾದ ಕೃತಿ, ರಾಜ್ಯದಲ್ಲಿ ಬಹಳ ಹೆಸರು ಮಾಡದಂತ ಕೃತಿ, ಮನಸ್ಸು ಆಗಲಿ ಜೀವನ ಜೇನಾಗಲಿ ಒಂದು ಕೃತಿ, 4ನೇ ಮುದ್ರಣವಾಗಿ ಮತ್ತೆ ಈ June 11 ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರಿ, 56ನೇ ಹುಟ್ಟುಹಬ್ಬ. ತಮಗೆ ತುಂಬ ಹೃದಯದ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಈ ಒಂದು ಶುಭ ಸಂದರ್ಭದಲ್ಲಿ ಮತ್ತು ಅದೇ ರೀತಿ June 11 ತಾವು ಮತ್ತೊಂದು ಕೃತಿಯನ್ನು ಬಿಡುಗಡೆ ಮಾಡ್ತಾ ಇದ್ದೀರಿ, ಮಧುರ ಸಂಗಮ. ನಿಮ್ಮ ಸೌರಭದ ಸಾಹಿತ್ಯ ಮತ್ತು ಸವಿಸ್ನೇಹದ ಒಂದು ಅಂಗವಾಗಿ ಮಧುರ ಸಂಗಮ ಒಂದು ಕಾರ್ಯಕ್ರಮ ಅಜ್ಜಿಪುರದಲ್ಲಿ ಇದೇ June 11 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ನಿಮ್ಮ ಕಾರ್ಯಕ್ರಮ ನಿಮ್ಮ ಸ್ವಗ್ರಾಮದಲ್ಲಿ ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆ 100 ತಾಲೂಕು ಅಜ್ಜಿಪುರ ಗ್ರಾಮದಲ್ಲಿ ಸ್ವಗ್ರಾಮದಲ್ಲಿ ತಾವು ಮಾಡ್ತಾ ಇದ್ದೀರಿ. ಬಹಳ ಈ ಕಾರ್ಯಕ್ರಮ ಬಹಳ ವಿಶೇಷವಾಗಿ ಚರ್ಚೆ ಆಗ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಬಗ್ಗೆ ತಾವು ಏನ್ ಹೇಳ್ತೀರಿ ಮತ್ತು ತಮ್ಮ ಕೃತಿ ಬಗ್ಗೆ ಏನ್ ಹೇಳ್ತೀರಿ? ಮೊದಲನೇದಾಗಿ ನಿಮ್ಮ ಕೃತಿ ಬಗ್ಗೆ ಹೇಳಿ, ಹೇಗೆ ಮಾಡ್ತಾ ಇದ್ದೀರಿ? ಕೃತಿ ಮನಸ್ಸು ಆಗಲಿ ಜೀವನ ಜೀವನಾಗಲಿ ನನ್ನ ಕೃತಿಯನ್ನು ಹೊರತಂದೆ. ಕಾರಣ ಇಷ್ಟೇ, ಯಾವುದೇ ಮನುಷ್ಯನ ಜೀವನದಲ್ಲಾಗಲಿ ಮನಸ್ಸು ಬಹಳ ಮುಖ್ಯ. ಇನ್ ವರ್ಲ್ಡ್ ನಥಿಂಗ್ ಇಸ್ ಗ್ರೇಟರ್ ದನ್ ಮ್ಯಾನ್, ಇನ್ ಮ್ಯಾನ್ ನಥಿಂಗ್ ಇಸ್ ಗ್ರೇಟರ್ ದನ್ ಮೈಂಡ್ ಅಂತ. ಪ್ರಪಂಚದಲ್ಲಿ ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಬುದ್ಧ ಭಗವಾನ್ ಕೂಡ ಒಂದ್ ಕಡೆ ಹೇಳ್ತಾರೆ, ಮನಸ್ಸೇ ಸಕಲಕ್ಕೂ ಮೂಲ ಅಂತ. ಮನಸ್ಸಿನಂತೆ ಮಹಾದೇವ ಅನ್ನುವಂತ ಮಾತಿದೆ. ಅದರಿಂದ ನಾವು ಮನಸ್ಸುಗಳನ್ನ ಚೆನ್ನಾಗಿಟ್ಕೋಬೇಕು, ಆ ಮೂಲಕ ನಮ್ಮ ಜೀವನ ಉತ್ತಮವಾಗುತ್ತೆ ಅನ್ನೋ ಒಂದು ಕಲ್ಪನೆ ನನಗೆ 6 ವರ್ಷಗಳಿಂದ ಇತ್ತು. ಅದನ್ನ ಕೃತಿಯ ಮೂಲಕ ನಮ್ಮ ಯುವ ಸಮುದಾಯ ಸೇರಿದಂತೆ ಎಲ್ಲಾ ಜನರಿಗೆ ಮುಟ್ಟಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದು ಸ್ಪರ್ಧಾಪ್ರೇರಣ ಪತ್ರಿಕೆಗೆ ಅಂಕಣ ಬರಹವಾಗಿ ಮನಸ್ಸು ಬಗ್ಗೆ ಬರಿತಾ ಇದ್ದೆ. ತದನಂತರ ಅದು ರಾಜ್ಯದ ಜನರ ಮನಸ್ಸಿಗೆ ತಲುಪಿ ಚೆನ್ನಾಗಿದೆ, ಒಂದು ಪುಸ್ತಕ ಮಾಡಿ ಅಂತ ಹೇಳಿದ್ಮೇಲೆ ಅಂತ 20 ಅಂಕಣಗಳನ್ನು ಸೇರಿಸಿ ಮನಸ್ಸು ಆಗಲಿ ಜೀವನ ಜೇನಾಗಲಿ ಎನ್ನುವ ಪುಸ್ತಕವನ್ನು 2016 ಬಿಡುಗಡೆ ಮಾಡಿದೆ. ಸುದೈವದಿಂದ, ಕನ್ನಡಾಭಿಮಾನಿಗಳ ದಯದಿಂದ ಈ ಕೃತಿ ರಾಜ್ಯದಾದ್ಯಂತ ಸುಮಾರು 12,000 ಪ್ರತಿಗಳು ಜನರ ಕೈ ಸೇರಿವೆ. ಇದೀಗ 4ನೇ ಮುದ್ರಣ ಕಂಡಿದೆ. ಜನಕ್ಕೆ ನಮ್ಮ ಸಬ್ಜೆಕ್ಟ್ ಅರ್ಥ ಆಗಿದೆ ಅಂತ ಅನ್ಸುತ್ತೆ. ಜನಕ್ಕೆ ಇಂತ ಕೃತಿಗಳು ಅವರ ಜೀವನದಲ್ಲಿ ಸ್ವಲ್ಪ ಬೆಳಕು ಚೆಲ್ಲುತ್ತೆ ಅಂತ ಇದರಿಂದ ಪ್ರೂವ್ ಆಗಿದೆ ಅಂತ ಅನಿಸುತ್ತೆ. ಬಹಳ ಸಂತೋಷ ಆಗುತ್ತೆ. ಅದಕ್ಕೆ 4ನೇ ಮುದ್ರಣ ಹೊರತರ್ತಾ ಇದ್ದೀನಿ. ಇದೇ ವೇಳೆ ಇದೇ ಸಬ್ಜೆಕ್ಟ್ ಮೇಲೆ ಇನ್ನೊಂದು ಹೊಸ ಕೃತಿ ಬರೆದಿದ್ದೀನಿ, ಅದು ಔದಾರ್ಯದ ಜೀವನ ಮಾಧುರ್ಯದ ಮಧುವನ. ಅದು ಕೂಡ June 11 ಬಿಡುಗಡೆ ಆಗ್ತಾ ಇದ್ದೀನಿ. ಸರ್, ಪ್ರಮುಖವಾಗಿ ಈ ತಾವು ಮಾಜಿ ಸಚಿವ ದಿವಂಗತ ನಾಗಪ್ಪನವರು ಮತ್ತು ಮಹದೇವ ಬೆಂಕಿ ಮಹದೇವನ ಸಚಿವರ ಜೊತೆ ತಾವು ಕೆಲಸ ಮಾಡಿದ್ದೀರಾ, ಮಾದೇ ಪ್ರಸಾದ್ ಅಂತ ಗೀತಾ ಮಾದೇ ಪ್ರಸಾದ್, ಪರಿಮಳ ನಾಗಪ್ಪನವರು ಅವ್ರ ಜೊತೆ ಎಲ್ಲ ತಾವು ಕೆಲಸ ಮಾಡಿದ್ದೀರಾ, ಹಾಗಾಗಿ ಅತಿ ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಂತವ್ರು ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದೀರಾ. ಈಗ ಈ ಪುಸ್ತಕ ಬಹಳ ಸದ್ದು ಮಾಡ್ತಾ ಇದೆ ಮತ್ತು ಇನ್ನೊಂದು ಪುಸ್ತಕನೂ ಕೂಡ ಸದ್ದು ಮಾಡಲಿ ಅಂತ ನಾನು ಹಾರೈಸ್ತೀನಿ. ಪ್ರಮುಖವಾಗಿ ಈ ಪುಸ್ತಕಗಳನ್ನ ಯಾರ್ಯಾರನ್ನ ಮನಸ್ಸು ಹೋಗಿ ಜೀವನ ಜನಗಳಲ್ಲಿ ಯಾರನ್ನ ತಲುಪ್ತು ಸರ್, ಇದುವರೆಗೂ ಯಾರನ್ನ ರೀಚ್ ಮಾಡಿಸಿದ್ದೀರಾ ತಾವು? ಹೌದು, ನೀವು ಹೇಳಿದಂಗೆ ನಾನು ನಮ್ಮ ರಾಜಕೀಯ ಗುರುಗಳಾದಂತಹ ಪೂಜ್ಯ ನಾಗಪ್ಪನವರು ಸಚಿವರಾಗಿದ್ದಾಗ ಆಪ್ತ ಸಹಾಯಕನ ಕೆಲಸ ಮಾಡಿದೆ. ಅದೇ ತರ ಬೆಂಕಿ ಮಹಾದೇವ್ ಅವರು ಅಂತ ಪ್ರಖ್ಯಾತ ಆಗಿರೋ ಅವ್ರ ಕಡೆ ಕೂಡ ಪಿ ಎ ಆಗಿ ಕೆಲಸ ಮಾಡಿದೆ. ನಂತರ ದಕ್ಷ ಸಚಿವರಾಗಿದ್ದಂಥ ಮಹದೇವ್ ಪ್ರಸಾದ್ ಅವರ ಆತ್ಮೀಯ ಒಡನಾಟದಲ್ಲಿದ್ದೆ. ಅವರೆಲ್ಲರ ನಡುವೆ ಕೆಲಸ ಮಾಡಿ ಜನಕ್ಕೆ ನಮ್ಮ ಕೈಲಾದಷ್ಟು ಕೆಲಸವನ್ನ ಮಾಡಿದ್ದೀವಿ. ಆದರೆ ಈ ತದನಂತರ ನನ್ನ ಆತ್ಮತೃಪ್ತಿಗೆ ಅನುಗುಣವಾಗಿ ಈ ಸಬ್ಜೆಕ್ಟ್ ನ ಬಂದೆ. ಇದು ಬಹಳಷ್ಟು ಜನರ ಕೈ ತಲುಪಿದೆ. ಮುಖ್ಯವಾಗಿ ನನಗೆ ಬಹಳ ಸಂತೋಷ ಕೊಟ್ಟಿದ್ದು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಯವರು 2006 ಈ ಕೃತಿ ಓದಿ ಶೀರ್ಷಿಕೆ ಬಹಳ ಚೆನ್ನಾಗಿದೆ ಮತ್ತೆ ದೊಡ್ಡ ದೊಡ್ಡ ವಿಚಾರಗಳನ್ನ ಸರಳವಾಗಿ ಹೇಳಿದ್ದೇನೆ ಅಂತ ಓದಿದ 2 ದಿನಕ್ಕೆ ಫೋನ್ ಮಾಡಿಸಿದ್ರು. ಬಹಳ ಸಂತೋಷ ಆಗಿದೆ. ಸಿ ಆರ್ ಚಂದ್ರಶೇಖರ್ ಅಂತ ವ್ಯಕ್ತಿತ್ವ ವಿಕಸನದಲ್ಲಿ ಸೈಕಾಟ್ರಿಕ್ ಪ್ರೊಫೆಸರ್ ಅವರು ಕೂಡ ಈ ಕೃತಿಯನ್ನ ಓದಿ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂತಹ ಕೃತಿಗಳು ಜನರ ಜೀವನದಲ್ಲಿ ಬರ್ತಕ್ಕಂಥ ನೋವು ನದಿಗಳನ್ನ ನಿವಾಸಕ್ಕೆ ಒಂದು ಊರುಗೋಲ ನಿಲ್ಲುತ್ತೆ ಅಂತ ಚಂದ್ರಶೇಖರ್ ಅವರು ಹೇಳಿದ್ರು. ಹೀಗೆ ಹಲವಾರು ಜನ, ಅದು ಸುತ್ತೂರವರ ಶ್ರೀಗಳಿರ್ಬೋದು, ಚಿತ್ರದುರ್ಗದ ಶ್ರೀಗಳಿರ್ಬೋದು, ಅನೇಕ ಸಮಾಜ ಕ್ಷೇತ್ರಗಳ ಅನೇಕ ಜನರು, ಸಾರ್ವಜನಿಕರು, ಗೃಹಿಣಿಯರು, ಮಕ್ಕಳು, ಕನ್ನಡ ಬರ್ತಕ್ಕಂಥ ಯಾರ್ಯಾರು ಸರಳವಾಗಿ ಓದಿಕೊಂಡು ತುಂಬಾ ಚೆನ್ನಾಗಿದೆ, ಮನಸ್ಸು ಬಿಟ್ಟುತ್ತೆ ಅಂತ ಹೇಳಿದ್ದಾರೆ. ಇದು ಕೃತಿ ಸಾರ್ಥಕ ಆಗಿದೆ ಅಂತ ಅನಿಸ್ತಾ ಇದೆ. ಇದು ನಮಗೆ ತೃಪ್ತಿ ಕೊಟ್ಟಂತ ವಿಚಾರ. ಈ ಕೃತಿ ಜನರನ್ನ ರೀಚ್ ಆಗಿದೆ, ಅದು ನನಗೆ ಖುಷಿ ಕೊಟ್ಟಿದೆ. JSS ವಿದ್ಯಾರ್ಥಿಗಳಿಗೂ ಕೂಡ ತಾವು ಉಚಿತವಾಗಿ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮತ್ತು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಹಳಷ್ಟು ಕಡೆ ಹಂಚಿದ್ರಿ ನೀವು ಈ ಪುಸ್ತಕ. ಬಹಳಷ್ಟು ಗಮನ ಸೆಳೀತು ಮಕ್ಕಳಿಗೆ. ಅದಕ್ಕಿಂತ ಪ್ರಮುಖವಾಗಿ ನೀವು ಈಗ June 11 ನಡೆಯುವಂತಹ ಕಾರ್ಯಕ್ರಮದ ನಿಮ್ಮ ರೂಪರೇಷೆಗಳು, ಸಿದ್ಧತೆಗಳ ಬಗ್ಗೆ ಹೇಳಿ ಸರ್. ಏನಿಲ್ಲ, ಈ ಕೃತಿ ಈ ಜನಪ್ರಿಯ ಆಯ್ತು ನೋಡಿ. ಈ ಕೃತಿಯ ಜೊತೆಗೆ ಮತ್ತೊಂದು ಕೃತಿ ತರಬೇಕು ಅಂತ ಹೊರಟಾಗ
ನಮ್ಗೆ ಈ ಕಾರ್ಯಕ್ರಮ ಎಲ್ಲಿ ಮಾಡೋದು ಅನ್ನೋ ಉದ್ದೇಶ ಬಂತು. ಅನೇಕ ಗೆಳೆಯರ ಸಲಹೆ ಮೇರೆಗೆ ಯಾವುದೇ ಮನುಷ್ಯನಿಗೆ ಹುಟ್ಟೂರು ಬಹಳ ಮುಖ್ಯ. ಅದರಿಂದ ನಮ್ಮ ಹುಟ್ಟೂರಾದ ಅಜ್ಜಿಪುರದಲ್ಲಿ ಈ ಕೃತಿ ಎರಡು ಕೃತಿಗಳನ್ನ ಅಂದ್ರೆ ನಾಲ್ಕನೇ ಮುದ್ರಣ ಮತ್ತೆ ಹೊಸ ಕೃತಿ ಔದಾರ್ಯದ ಜೀವನ ಮಾಧುರ್ಯವನ್ನು ಬಿಡುಗಡೆ ಮಾಡೋಣ ಊರಲ್ಲೇ ಅಂತ ಹೇಳಿ ಆ ಊರಲ್ಲೇ ಬಿಡುಗಡೆ ಮಾಡ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಗ್ರಾಮೀಣ ಭಾಗದಲ್ಲಿ ಯುವಕರ ಮನಸ್ಸುಗಳಲ್ಲಿ ಒಂದು ಸ್ವಲ್ಪನಾದರೂ ಸಂಚಲನ ಮೂಡಲಿ ಮತ್ತೆ ಅವರ ಜೀವನದಲ್ಲಿ ಬೆಳಕು ಚೆಲ್ಲಿ ಅನ್ನೋ ಉದ್ದೇಶದಿಂದ ಕಾರ್ಯಕ್ರಮವನ್ನು ಆದಷ್ಟು ಚೆನ್ನಾಗಿ ಮಾಡಬೇಕು ಅಂತ ಇದ್ದೀನಿ. ಜೊತೆಗೆ ಏನಪ್ಪ ಉದ್ದೇಶ ಇಷ್ಟು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋ ಉದ್ದೇಶ ಅಂದ್ರೆ ನನ್ನ ಹಿಂದಿನ ಕೃತಿಗೆ ಅವರು ಬಹಳ ಜನ ಬಹಳ ರೀತಿ ಉತ್ತಮವಾದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಜನರಿಗೆಲ್ಲ ನಾನು ಪ್ರೀತಿಯಿಂದ ಒಂದು ಔತಣ ಕೊಟ್ಟಿರ್ತಾರೆ, ಒಂದು ಪ್ರಸಾದ ವಿನಿಯೋಗ ಮಾಡಿ ಅವರಿಗೆಲ್ಲ ನಮ್ಮ ಹತ್ತಿರ ಒಂದು ದಿನ ಇರಬೇಕು, ಎಲ್ಲರೂ ಸೇರಿ ಒಂದ್ ಕಡೆ ಕಲಿತು ವಿಶ್ವಾಸಪೂರ್ಣವಾಗಿರ್ಬೇಕು. ಯಾಕೆ ಮಾನವ ಸಂಘ ಜೀವಿ, ಸಹಕಾರ ಮನೋಭಾವನೆ ಬಹಳ ಮುಖ್ಯ. ಯೂನಿಟಿ ಸ್ಟ್ರೆಂತ್ ಅಂತಾರೆ. ನಮ್ಮ ಮನಸ್ಸಲ್ಲಿ ನಾವು ಏನ್ ಅನ್ಕೋತೀವಿ, ನಾವು ಲೈಫ್ ಈಸ್ ವಾಟ್ ಅವರ್ ಥಾಟ್ಸ್ ಮೇಕ್ ಇಟ್ ಅಂತ ನಮ್ಮ ಆಲೋಚನೆಗಳ ನಮ್ಮ ರೂಪಿಸೋದ್ರಿಂದ ನಾವು ಒಳ್ಳೆ ಆಲೋಚನೆಗಳು ಮಾಡೋಣ, ಒಟ್ಟಾಗಿರೋಣ ಅನ್ನೋ ಉದ್ದೇಶದಿಂದ ಒಂದು ಸಂತೋಷ ಕೊಟ್ಟಿರ್ತಾರ ಈ ಒಂದು ಕಾರ್ಯಕ್ರಮವನ್ನು ನಮ್ಮೂರಲ್ಲೇ ಮಾಡ್ತಾ ಇದ್ದೀವಿ. ಅದರಿಂದ ಪ್ರಮುಖ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ ಸರ್ ನಿಮ್ಮ ಕಾರ್ಯಕ್ರಮಕ್ಕೆ? ನಮ್ಮ ಕಾರ್ಯಕ್ರಮಕ್ಕೆ ಈಗ ನಾನು ಇದೇ ಸಂಸ್ಥೆಯಲ್ಲಿ ಮೊದಲು 1982 ನಾಗಪ್ಪನವ್ರ ಜೊತೆ ಸೇರಿದಾಗ ದೇವನೂರು ಮಠದ ಸಂಸ್ಥೆಯಲ್ಲಿ ಓದಿ ಅಲ್ಲೇ ವ್ಯವಸ್ಥಾಪಕನಾಗಿ ಕೆಲಸ ಮಾಡಿದೆ. ಅದರಿಂದ ನಾನು ನಮ್ಮ ಗುರುಮಲ್ಲೇಶ್ವರ ಮಠಾಧ್ಯಕ್ಷರಾದಂತ ದೇವನೂರಿನಲ್ಲಿ ಇರ್ತಕ್ಕಂಥ ಮಠ ಮಹಂತಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ನಮ್ಮ ಸಾನೂರು ಮಠ ನಮಗೆ ಬಹಳ ಚಿರಪರಿಚಿತವಾದಂತಹ ಆತ್ಮೀಯವಾದ ಮಠ. ಅಲ್ಲಿನ ಪಟ್ಟದ ಶಾಂತಲಿಂಗ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರು ಮತ್ತೆ ನಮ್ಮೂರಿನ ನಂದೀಶ್ ಶಿವಾಚಾರ್ಯ ಸ್ವಾಮಿಗಳು ಮತ್ತೆ ನಾನು ಆಡಳಿತಾಧಿಕಾರಿ ಕೆಲಸ ಮಾಡುವಂತ ಮರಡಾಯ ಗವಿ ಮಠದ ಮಮ್ಮಡಿ ಶಿವರುದ್ರ ಸ್ವಾಮಿಗಳು, ಪುರಿಗಾಲಿ ಮಠದ ಶಿವಾನಂದ ಶಿವಾಚಾರ್ಯರು, ಧನಗೂರು ಮಠದ ಷಡಕ್ಷರ ದೇಶಿಕೇಂದ್ರ ಸ್ವಾಮೀಜಿಗಳು, ಮುರುಕೆರೆ ಮಠದ ಶ್ರೀಗಳು, ಹೀಗೆ ಹಲವಾರು ಶ್ರೀಗಳು ಮತ್ತೆ ಕ್ಷೇತ್ರದ ನಮ್ಮ ಪೂಜ್ಯ ನಾಗಪ್ಪನವರ ಧರ್ಮಪತ್ನಿ ಪರಿಮಳ ನಾಗಪ್ಪನವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಕ್ಷೇತ್ರದ MLA ನರೇಂದ್ರ ಅವರು ಬರ್ತಾ ಇದ್ದಾರೆ ಮತ್ತೆ ಗುಂಡ್ಲುಪೇಟೆ ಕ್ಷೇತ್ರದ MLA ನಿರಂಜನ್ ಕುಮಾರ್ ಮತ್ತೆ ಅಲ್ಲಿಯ ನಮ್ಮ ಸಚಿವರ ಧರ್ಮಪತ್ನಿ ಮತ್ತೆ ಸಾಹಿತಿಗಳಾದಂತಹ ಮಾಜಿ ಸಚಿವರಾದಂತಹ ಗೀತಾ ಮಾದೇವ್ ಪ್ರಸಾದ್ ಮತ್ತೆ ಮುಖ್ಯವಾಗಿ ಈ ಕೃತಿಯ ಬಗ್ಗೆ ಮಾತಾಡೋಕೆ ಪ್ರೊಫೆಸರ್ ದೊಡ್ಡಲಿಂಗೇಗೌಡರು, ಆತ್ಮೀಯ ಸ್ನೇಹಿತರಾದ ಗುಣಾ ಅವರು, ಹೀಗೆ ಸಾಹಿತ್ಯ ಕ್ಷೇತ್ರದಲ್ಲಿರ್ತಕ್ಕಂಥವರು, ರಾಜಕಾರಣದಲ್ಲಿರ್ತಕ್ಕಂಥವ್ರು, ಧಾರ್ಮಿಕವಾಗಿರ್ತಕ್ಕಂಥವ್ರು ಎಲ್ಲರೂ ಬಂದರೂ ಕೂಡ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡ್ತಾ ಇದ್ದಾರೆ. ಇದೊಂದು ಕನ್ನಡ ಕಾರ್ಯಕ್ರಮವಾಗಿ ರೂಪುಗೊಳ್ಳುತ್ತೆ, ಕನ್ನಡವಾಗಿ ಕನ್ನಡ ಕಾರ್ಯಕ್ರಮ ಜನರ ಮನಸ್ಸನ್ನು ತಲುಪುತ್ತೆ ಅಂತ ಇಷ್ಟಪಟ್ಟಿದ್ದೀನಿ. ಎಲ್ಲ ಕನ್ನಡಾಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಮತ್ತೆ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಅವರೆಲ್ಲರೂ ಕೂಡ ನಾನು ಪ್ರೀತಿಯಿಂದ ನಿಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಓಕೆ ಸರ್, ಒಂದು ಪುಟ್ಟ ನಿಮ್ಮ ಪುಸ್ತಕ ಅಂತ ಅನ್ಬೋದು, ಅದು ಪುಟ್ಟ ಪುಸ್ತಕ ಇರ್ಬೋದು, ಅದು ದೊಡ್ಡ ಮಟ್ಟದ ಸಾಧನೆ ಮಾಡ್ತಾ ಇದೆ, ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಇಷ್ಟೊಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ತಾವು ಮಾಡಬೇಕು ಅಂತ ಹೇಗೆ ಅನಿಸ್ತದೆ ಸರ್ ಇದು? ಯಾಕಂದ್ರೆ ಯಾವುದೇ ಕಾರ್ಯಕ್ರಮ ಆದ್ರೂ ಸ್ವಲ್ಪ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದಾಗ ಜನರ ಗಮನ ಸೆಳೆಯುತ್ತದೆ, ಜನರ ಗಮನ ಸೆಳೆಯೋದಾದಾಗ ಮನಸ್ಸು ಬಗ್ಗೆ ಇಂತ ಪುಸ್ತಕ ಎರಡು ತಂದಿರತಕ್ಕಂಥವ್ರು ಮನಸ್ಸು ಬಗ್ಗೆ ಇಷ್ಟು ವಿಚಾರ ಬರೆದಿದ್ದಾಗ ನಾವು ಯಾಕೆ ಅವ್ರ ಪ್ರಯತ್ನದಿಂದ ಓದಬಾರದು ಅನ್ನೋ ಪ್ರಯತ್ನವನ್ನು ಮಾಡಲಿ, ಆ ಮೂಲಕ ನಮ್ಮ ಮನುಷ್ಯನ ಮನಸ್ಸು ಸ್ವಲ್ಪ ಚೇಂಜ್ ಆದರೂ ಕೂಡ ಅದು ಜೀವನದಲ್ಲಿ ಬಹಳ ಪರಿವರ್ತನೆ ತರುತ್ತೆ. ಎಷ್ಟೋ ಜನ ಮನಸ್ಸಿನ ಬಗ್ಗೆ ಗೊತ್ತಿಲ್ಲ, ನೋ ಕಂಪ್ಯೂಟರ್ ಇಸ್ ಈಕ್ವಲ್ ಟು ಮ್ಯಾನ್ಸ್ ಮೈಂಡ್ ಅಂತ. ಮನುಷ್ಯನ ಶಕ್ತಿ ಅಷ್ಟು ಅಗಾಧವಾಗಿದೆ, ನಮ್ಮಲ್ಲಿರ್ತಕ್ಕಂಥ ಶಕ್ತಿ ನಮ್ಮ ಅರಿವಿಗೆ ಬರಲಿ, ಆ ಮೂಲಕ ಅವರವರ ಜೀವನದಲ್ಲಿ ಬಿಡಕ್ ಬರಲಿ, ಆ ಕೆಲಸವನ್ನು ನಾವು ಸ್ವಲ್ಪನಾದ್ರೂ ಪ್ರಯತ್ನ ಮಾಡಲಿ. ಈ ಕೃತಿಯ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ ಜನಕ್ಕೆ ಹೆಚ್ಚು ಗಮನ ಸೆಳೆಯುತ್ತೆ, ಇಂಥ ಕೃತಿ ಅವರ ಜೀವನದಲ್ಲಿ ಬೆಳಕಾಗಲಿ ಅಂತ ಹೇಳ್ತೇನೆ ಅಷ್ಟೇ. ಓಕೆ ಸರ್, ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ದೊಡ್ಡ ಮಟ್ಟದ ಸಾಹಸಕ್ಕೆ ನನಗೆ ನನ್ನದೊಂದು ಪುಟ್ಟ ಶುಭಾರೈಕೆಗಳು. ನಮ್ಮ ಪುಟ್ಟ ವೀಕ್ಷಕರ ಪರವಾಗಿ, ನಮ್ಮ ಮೂಡದಲ್ಲಿ ಚಾನೆಲ್ ಪರವಾಗಿ ಮತ್ತು ಕನ್ನಡಾಭಿಮಾನಿಗಳ ಪರವಾಗಿ, ಪುಸ್ತಕ ಪ್ರೇಮಿಗಳ ಪರವಾಗಿ ನಾನು ನಿಮ್ಮ ಪರವಾಗಿ ಎಲ್ಲರೂ ನಾನು ಸಹ ಮನವಿ ಮಾಡ್ತೀನಿ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ನಿಮ್ಮ ಪ್ರಯತ್ನಕ್ಕೆ ದೊಡ್ಡ ಮಟ್ಟದ ಮೆಟ್ಟಲು ಸಿಕ್ಕಲಿ ಮತ್ತು ಹಂತಹಂತವಾಗಿ ತಾವು ಇನ್ನೂ ಎತ್ತರಕ್ಕೆ ಬೆಳೀತೀರಾ ಅಂತ ನಿಮಗೆ ಒಂದು ಶುಭ ಹಾರೈಸ್ತೀನಿ. ನಿಮ್ಮ ಹುಟ್ಟಹಬ್ಬದ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸರ್. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬರಲಿ, ಎಲ್ಲರೂ ಬನ್ನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ನಮ್ಮ ಜೊತೆ ಸವಿ ಊಟ ಮಾಡಿ ಕಾರ್ಯಕ್ರಮದ ಸವಿಯನ್ನ ಸವಿಯಲಿ ಅಂತ ಕೈ ಮುಗಿದು ತಮ್ಮೆಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್.